ಎಲ್ಲರಿಗೂ ನಮಸ್ಕಾರ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಒಂದು ವೇಳೆ ನನ್ನ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿ ಆದ್ರೆ ದಯಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡುವ ವಿಷಯ ಖಿನ್ನತೆ ಅಂದ್ರೆ ಏನು, ಖಿನ್ನತೆಯನ್ನ ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು, ಯಾಕೆ ಖಿನ್ನತೆ ಒಂದು ಮಾನಸಿಕ ಸಮಸ್ಯೆ, ಮತ್ತು ಈ ಖಿನ್ನತೆ ಎಂಬ ಮಾನಸಿಕ ಸಮಸ್ಯೆಯಿಂದ ನಾವು ಯಾವ ರೀತಿ ಹೊರಬರಬಹುದು ಅಂತ. ಮೊದಲನೇದಾಗಿ ನಾವು ಮಾಡಬೇಕಾದ ಕೆಲಸ ಏನಂತ ಹೇಳಿದ್ರೆ ಖಿನ್ನತೆ ಅಂದ್ರೆ ಏನು. ಸಾಮಾನ್ಯವಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಯಾರಾದ್ರೂ ಬರಲಿ ಅವರಿಗೆ ಸ್ಟ್ರೆಸ್ ಇರಲಿ, ಒತ್ತಡ ಇರಲಿ, ಅಥವಾ ಏನ್ ಹೇಳ್ತಾರೆ ಸ್ವಲ್ಪ ಟೆನ್ಷನ್ ಇರಲಿ, ಆಗ ಅವ್ರು ಹೇಳುವಂತದ್ದು ಒಂದೇ ವಿಚಾರ, ನನಗೆ ಡಿಪ್ರೆಷನ್ ಇದೆ, ನನಗೆ ಖಿನ್ನತೆ ಇದೆ, ನಾನು ಡಿಪ್ರೆಸ್ಡ್ ಅಂತ ಹೇಳ್ತಾರೆ. ಬಟ್ ನಾವಿಲ್ಲಿ ತಿಳ್ಕೊಳ್ಬೇಕಾದ ವಿಚಾರ ಏನಂತ ಹೇಳಿದ್ರೆ, ಖಿನ್ನತೆ ಎಂದರೆ ಏನು, ಖಿನ್ನತೆಯ ಲಕ್ಷಣಗಳು ಏನು, ಮತ್ತೆ ಖಿನ್ನತೆಯಿಂದ ಹೊರಗಡೆ ಬರಬೇಕಾದ್ರೆ ನಾವು ಏನ್ ಮಾಡಬೇಕು, ಅಥವಾ ಖಿನ್ನತೆಯ ಲಕ್ಷಣಗಳನ್ನು ನಾವು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತ. ನೆನಪಿಡಿ, ಖಿನ್ನತೆ ಒಂದು ಸಾಮಾನ್ಯ ಮತ್ತು ಗಂಭೀರವಾದ ವೈದ್ಯಕೀಯ ಕಾಯಿಲೆ. ಅದು ನೀವು ಭಾವಿಸುವ ರೀತಿ, ನೀವು ಯೋಚಿಸುವ ರೀತಿ, ಮತ್ತು ನೀವು ವರ್ತಿಸುವ ರೀತಿಗಳ ಎಂಬುದರ ಮೇಲೆ. ನೋಡಿ ಇಲ್ಲಿ ನೆನಪಿಡಿ, ನೀವು ಯಾವ ರೀತಿ ಭಾವಿಸ್ತೀರಿ, ಯಾವ ರೀತಿ ಯೋಚಿಸ್ತೀರಿ, ಯಾವ ರೀತಿ ವರ್ತಿಸ್ತೀರಿ ಎಂಬುದರ ಮೇಲೆ ನಕಾರಾತ್ಮಕ ನೆಗೆಟಿವ್ ಪರಿಣಾಮ ಬೀರುತ್ತೆ. ಆದ್ರೆ ಇಲ್ಲಿ ನಾವು ನೆನಪಿಡಬೇಕಾದ ವಿಷಯ ಏನಂತ ಹೇಳಿದ್ರೆ, ಇದನ್ನ ನಾವು ಗುಣಪಡಿಸಬಹುದು. ನೆನಪಿಡಿ, ಖಿನ್ನತೆಯು ದುಃಖದ ಭಾವನೆಗಳನ್ನು ಉಂಟು ಮಾಡುತ್ತದೆ, ಅಥವಾ ಯಾವ ಚಟುವಟಿಕೆಗಳಲ್ಲಿ ನೀವು ಆನಂದಿಸ್ತಿದ್ರಿ, ಖುಷಿ ಪಡ್ತಾ ಇದ್ರಿ, ಆ ಚಟುವಟಿಕೆಗಳಲ್ಲಿ ನೀವು ಆಸಕ್ತಿಯನ್ನ ಕಳೆದುಕೊಳ್ತೀರಿ, ಮತ್ತೆ ಇದರಿಂದ ಏನಾಗುತ್ತೆ, ನಿಮ್ಮ ಭಾವನಾತ್ಮಕ ಮೇಲೆ ಅಥವಾ ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಇದು ಖಂಡಿತ ಪರಿಣಾಮ ಬೀರುತ್ತೆ. ನಿಮ್ಮ ಉದ್ಯೋಗದ ಮೇಲೆ ಇದು ಪರಿಣಾಮ ಬೀರುತ್ತೆ. ಮನೆಯಲ್ಲಿ ನೀವು ಯಾವ ರೀತಿ ಚಟುವಟಿಕೆಯಿಂದ ಲವಲವಿಕೆಯಿಂದ ಇರ್ತೀರಿ, ಅದರ ಮೇಲೂ ಈ ಖಿನ್ನತೆ ಪರಿಣಾಮ ಬೀರುತ್ತೆ. ಕೆಲವು ಸಲ ನೀವು ದುಃಖ ಅನುಭವಿಸ್ತೀರಿ, ಕೆಲವು ಸಲ ಒಂದೇ ಕಡೆ ಕೂತ್ಕೊಂಡಿರ್ತೀರಿ, ಏನೂ ಕೆಲಸ ಮಾಡುವುದಿಲ್ಲ. ಮತ್ತೆ ನಾನು ಇದನ್ನು ಒಟ್ಟಿಗೆ ಹೇಳುದಾದ್ರೆ, ಒಂದು ರೀತಿಯ ಮಾನಸಿಕ ಕುಸಿತವನ್ನ ನೀವು ಅನುಭವಿಸ್ತೀರಿ. ನೀವು ಅಂತ ಹೇಳಿದ್ರೆ ತಪ್ಪು ತಿಳ್ಕೊಳ್ಬೇಡಿ, ನೀವಲ್ಲ, ಅಂದ್ರೆ ಯಾರು ಖಿನ್ನತೆಯಿಂದ ಬಳಲ್ತಾನೋ ಅವನು ಈ ಎಲ್ಲಾ ಸಿಂಪ್ಟಮ್ಸ್ಗಳನ್ನು ಅನುಭವಿಸ್ತಾನೆ. ಆದ್ರೆ ಇಲ್ಲಿ ಏನ ಅಂತ ಹೇಳಿದ್ರೆ, ಈ ಖಿನ್ನತೆಯ ಸಿಂಪ್ಟಮ್ಸ್ ಅಥವಾ ಈ ಲಕ್ಷಣಗಳು ಕೆಲವು ಸಲ ವಾರಗಳು, ತಿಂಗಳುಗಳು, ವರ್ಷದ ಕಡೆಗೂ ಇರಬಹುದು, ಅಂದ್ರೆ ವರ್ಷಗಳ ತನಕನೂ ಇರಬಹುದು. ಮತ್ತೆ ಇದು ಆ ವ್ಯಕ್ತಿಯ ಜೀವನದಲ್ಲಿ, ಯಾರು ನೋಡಿ ಖಿನ್ನತೆ ಅನುಭವಿಸ್ತಾರೆ ಆ ವ್ಯಕ್ತಿಯ ಜೀವನದಲ್ಲಿ ಇದು ತುಂಬಾ ಹಸ್ತಕ್ಷೇಪ ಮಾಡುತ್ತೆ. ಅಂದ್ರೆ ನಾನು ಈವಾಗಲೇ ಹೇಳಿದ ಹಾಗೆ ತುಂಬಾ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಈಗ ಯಾವ ರೀತಿ ಗೊತ್ತಾಗುತ್ತೆ ನಮಗೆ, ಒಂದು ವೇಳೆ ಒಂದು ವ್ಯಕ್ತಿ ಖಿನ್ನತೆಗೆ ಒಳಗಾಗಿದ್ದಾನೆ ಅಂತ ಹೇಳಿದ್ರೆ ಯಾವ ರೀತಿ ಗೊತ್ತಾಗುತ್ತೆ ನೋಡಿ, ನೆನಪಿಡಿ, ಖಿನ್ನತೆಯಿಂದ ಬಳಲುತ್ತಿರುವ ಕೆಲವರು ದುಃಖವನ್ನೇ ಅನುಭವಿಸುವುದಿಲ್ಲ. ಪ್ರತಿ ಸಲ ಖಿನ್ನತೆಯಿಂದ ಬಳಲುವವರು ದುಃಖವನ್ನೇ ಅನುಭವಿಸಬೇಕಂತ ಏನೂ ಇಲ್ಲ. ಖಿನ್ನತೆಯು ಅನೇಕ ಲಕ್ಷಣಗಳನ್ನು ಹೊಂದಿದೆ, ಅದರಲ್ಲಿ ಕೆಲವು ದೈಹಿಕ ಲಕ್ಷಣಗಳು, ಮತ್ತೆ ಕೆಲವು ಮಾನಸಿಕ ಲಕ್ಷಣಗಳು, ಮತ್ತೆ ಬೇರೆ ಬೇರೆ ಲಕ್ಷಣಗಳು ಇವೆ. ಈಗ ನಾವಿಲ್ಲಿ ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ, ಕೆಲವರಿಗೆ ಖಿನ್ನತೆಯಿಂದ ದೈಹಿಕ ಆರೋಗ್ಯದ ಮೇಲೆ ಜಾಸ್ತಿ ಪರಿಣಾಮ ಬೀರಬಹುದು, ಕೆಲವರಿಗೆ ಖಿನ್ನತೆಯಿಂದ ಮಾನಸಿಕ ಆರೋಗ್ಯದ ಮೇಲೆ ಜಾಸ್ತಿ ಪರಿಣಾಮ ಬೀರಬಹುದು. ಈಗ ನಾವು ತಿಳ್ಕೊಳ್ಳುವ ಯಾವೆಲ್ಲ ಲಕ್ಷಣಗಳು, ಹೇಗೆ ಗೊತ್ತಾಗುತ್ತೆ ನಮಗೆ ಒಂದು ವ್ಯಕ್ತಿಗೆ ಖಿನ್ನತೆ ಇದೆ ಅಂತ. ಒಂದು ಒಂದು ಏನಂತ ಹೇಳಿದ್ರೆ, ಡಿಪ್ರೆಷನ್ ಅಥವಾ ಖಿನ್ನತೆ, ಇಲ್ಲಿ ದುಃಖಿತರಾಗಿರುವುದು, ನಿರಂತರವಾಗಿ ದುಃಖ, ನಿರಂತರವಾಗಿ ಬೇಜಾರಾಗಿರುವಂಥದ್ದು, ಒಂದು ಕಡೆ ಕುಳಿತುಕೊಳ್ಳಿರುವಂಥದ್ದು, ಯಾವುದರಲ್ಲೂ ಆಸಕ್ತಿ ಇಲ್ಲ, ಯಾವುದರಲ್ಲೂ ಎಂಜಾಯ್ಮೆಂಟ್ ಇಲ್ಲ, ಏನೋ ಒಂದು ಏನ್ ಹೇಳ್ತಾರೆ, ಏನೋ ಒಂದು ಮನಸ್ಸಿಗೆ ನೋವು, ಅದೇ ಒಂದೇ ಕಡೆ ಕುತ್ಕೊಳ್ತಾ ಇರುವಂಥದ್ದು, ಊಟ ಮಾಡುವುದಿಲ್ಲ, ನಿದ್ದೆ ಸರಿ ಬರುವುದಿಲ್ಲ. ಸೊ ಈ ರೀತಿ, ಸೊ ಇಲ್ಲಿ ಏನಾಗ್ತಾರೆ ಅಂತ ಹೇಳಿದ್ರೆ ಅತಿಯಾದ ದುಃಖಿತರಾಗಿರುವಂಥದ್ದು. ಇನ್ನೊಂದು ಏನಂತ ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ, ಯಾವ ಚಟುವಟಿಕೆಗಳಲ್ಲಿ ವ್ಯಕ್ತಿ ಹಿಂದಿನ ದಿನಗಳಲ್ಲಿ ಆನಂದಿಸ್ತಾ ಇದ್ದನೋ, ಖುಷಿ ಪಡ್ತಾ ಇದ್ದನೋ, ಆ ಎಲ್ಲಾ ಆಕ್ಟಿವಿಟಿಗಳಲ್ಲಿ, ಆ ಎಲ್ಲಾ ಚಟುವಟಿಕೆಗಳಲ್ಲಿ ಉತ್ಸಾಹವನ್ನು ಕಳೆದುಕೊಳ್ಳುವಂಥದ್ದು, ಅಂದ್ರೆ ಉತ್ಸಾಹ ಇಲ್ಲದಿರುವಂಥದ್ದು, ಯಾರಾದ್ರೂ ಫೋರ್ಸ್ ಮಾಡಿದ್ರು ಸಹ ಅಥವಾ ಯಾರಾದ್ರೂ ಹೇಳಿದ್ರು ಸಹ, ಯಾವ ರೀತಿ ಆ ವ್ಯಕ್ತಿ ಚಟುವಟಿಕೆಗಳಲ್ಲಿ ಎಂಜಾಯ್ ಮಾಡ್ತಾ ಇದ್ದ, ಆನಂದ ಪಡ್ತಾ ಇದ್ದ, ಆ ಎಲ್ಲಾ ಚಟುವಟಿಕೆಗಳಲ್ಲಿ ಅವರಿಗೆ ಎಂಜಾಯ್ಮೆಂಟ್ ಇರುವುದಿಲ್ಲ, ತನ್ನ ಸಂಪೂರ್ಣ ಆಸಕ್ತಿಯನ್ನ ಕಳೆದುಕೊಳ್ತಾರೆ. ಅದರೊಂದಿಗೆ ಆಹಾರ ಕ್ರಮಕ್ಕೆ ಸಂಬಂಧಿಸಿದಂತೆ ತೂಕ ಕಳೆದುಕೊಳ್ಳುವುದು ಅಥವಾ ಹೆಚ್ಚಾಗುವಂಥದ್ದು. ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವರು ಖಿನ್ನತೆ ಇರುವವರು ಊಟ ಮಾಡುವುದಿಲ್ಲ, ಅವರಿಗೆ ಹಸಿವಿರುವುದಿಲ್ಲ, ಅಥವಾ ಅವರಿಗೆ ಊಟ ಸೇರುವುದಿಲ್ಲ ಅಂತ ಸಹ ಹೇಳಬಹುದು.
ಅದೇ ರೀತಿ ಕೆಲವರಲ್ಲಿ ಖಿನ್ನತೆ ಇರುವವರಲ್ಲಿ ಅವರು ಅತಿಯಾಗಿ ತಿನ್ಬಹುದು ಅಥವಾ ಜಾಸ್ತಿ ತಿನ್ಬಹುದು. ಮತ್ತೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಈ ಖಿನ್ನತೆ ಉಳ್ಳ ವ್ಯಕ್ತಿ ಅವರಿಗೆ ನಿದ್ರೆ ಬರುವುದಿಲ್ಲ. ಒಂದು ರಾತ್ರಿ ಲೇಟ್ ಆಗಿ ಮಲಗ್ತಾರೆ, ಯಾಕೆ ನಿದ್ರೆ ಸಮಸ್ಯೆ ಇರುವ ಕಾರಣ ಬೆಳಿಗ್ಗೆ ಏಳಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ಆದ್ದರಿಂದ ಈ ಸಮಸ್ಯೆಯಿಂದ, ಈ ನಿದ್ರಾಹೀನತೆ ಸಮಸ್ಯೆಯಿಂದ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟ, ಅವರ ಜಾಬ್ ಅಲ್ಲಿ ಅಥವಾ ಎಲ್ಲಿ ಅವರು ಕೆಲಸ ಕಾರ್ಯ ಮಾಡ್ತಾರೆ ಅಲ್ಲೂ ಅವರಿಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದೇ ರೀತಿ ನಾವು ಇನ್ನೊಂದು ವಿಚಾರ ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ, ಇಲ್ಲಿ ಖಿನ್ನತೆ ಇರುವ ವ್ಯಕ್ತಿ ಇನ್ನೊಂದು ಏನು ಅನುಭವ ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಅತಿಯಾದ ಆಯಾಸ, ಅವನಲ್ಲಿರೋ ದೇಹದ ಶಕ್ತಿ ಕುಗ್ಗುವಂಥದ್ದು, ಅತಿಯಾದ ಆಯಾಸ ಆಗುವಂಥದ್ದು, ಈ ಎಲ್ಲ ಸಮಸ್ಯೆಗಳನ್ನು ನಾವು ಖಿನ್ನತೆ ಇರುವ ವ್ಯಕ್ತಿಗಳಲ್ಲಿ ನೋಡಬಹುದು. ಅದರೊಂದಿಗೆ ನಾವು ಏನಂತ ಹೇಳಿದ್ರೆ, ನಿಧಾನವಾಗಿ ಚಲಿಸುವಂಥದ್ದು ಅಥವಾ ಕೈಗಳನ್ನು ಹಿಸುಕುವಂಥದ್ದು ಅಥವಾ ನಿಧಾನವಾಗಿ ಮಾತನಾಡುವಂಥದ್ದು ಅಥವಾ ತಾನು ನಿಷ್ಪ್ರಯೋಜಕ, ಒಂದು ಅಪರಾಧಿ ಮನೋಭಾವ, ತಪ್ಪಿಸ್ತ ಮನೋಭಾವ ಇರುವಂಥದ್ದು, ಕಣ್ಣೀರು ಹಾಕುವಂಥದ್ದು, ಮತ್ತೆ ಏಕಾಗ್ರತೆ ಮಾಡ್ಲಿಕ್ಕೆ ಅವರಿಗೆ ಆಗೋದಿಲ್ಲ. ಕಾನ್ಸಂಟ್ರೇಷನ್ ಅಂತ ನಾವು ಏನ್ ಹೇಳ್ತೇವೆ, ಈ ಏಕಾಗ್ರತೆಯ ಬಗ್ಗೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ. ಯಾಕಂತ ಹೇಳಿದ್ರೆ ಯೋಚನೆ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ, ಏಕಾಗ್ರತೆಗೂ ಕಷ್ಟ ಆಗುತ್ತೆ. ಏನಾದ್ರೂ ಒಂದು ಕೂತು ಕೆಲಸ ಮಾಡುವಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಅವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ನಾನು ತುಂಬಾ ಡೇಂಜರಸ್ ವಿಷಯ ಈ ಖಿನ್ನತೆ ಇರುವ ವ್ಯಕ್ತಿಗಳಲ್ಲಿ ಏನಂತ ಹೇಳಿದ್ರೆ, ಸಾವು ಅಥವಾ ಆತ್ಮಹತ್ಯೆಯ ಆಲೋಚನೆಗಳು. ಆತ್ಮಹತ್ಯೆಯ ಆಲೋಚನೆಗಳು ಅಥವಾ ಸ್ವಯಂ ಅಪಾಯ ಮಾಡುವಂತಹ ಆಲೋಚನೆಗಳನ್ನು ಹೊಂದಿರುವಂಥದ್ದು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕು ಏನಂತ ಹೇಳಿದ್ರೆ, ನೋಡಿ, ಈ ಎಲ್ಲಾ ಸಿಂಪ್ಟಮ್ಸ್ಗಳನ್ನು ನಾವು ಖಿನ್ನತೆ ಅಥವಾ ಡಿಪ್ರೆಷನ್ ಇರುವ ವ್ಯಕ್ತಿಗಳಲ್ಲಿ ನೋಡಬಹುದು. ಬಟ್ ಇಲ್ಲಿ ನಾವು ನೆನಪಿಡ್ಬೇಕು ಏನಂತ ಹೇಳಿದ್ರೆ, ನಾನು ಈವಾಗಲೇ ಹೇಳಿದ ಹಾಗೆ ಡಿಪ್ರೆಷನ್ ಅನ್ನ ಗುಣಪಡಿಸಬಹುದು, ಖಿನ್ನತೆಯನ್ನ ಗುಣಪಡಿಸಬಹುದು. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಖಿನ್ನತೆಯನ್ನ ಗುಣಪಡಿಸಬೇಕಂತೇಳಿ ಆದ್ರೆ ಅದಕ್ಕೆ ಅದರದ್ದೇ ಆದ ಟ್ರೀಟ್ಮೆಂಟ್ ಪ್ರೊಸೀಜರ್ ಇದೆ. ಖಿನ್ನತೆಯನ್ನ ನಾವು ಮನೆಯಲ್ಲೇ ಕೂತು ಗುಣಪಡಿಸಲಿಕ್ಕೆ ಆಗುವುದಿಲ್ಲ. ಖಿನ್ನತೆ ಉಳ್ಳ ವ್ಯಕ್ತಿಗಳು ಏನ್ ಮಾಡ್ಬೇಕಂತ ಹೇಳಿದ್ರೆ, ಸರಿಯಾದ ಸಮಯಕ್ಕೆ ಪ್ರೊಫೆಷನಲ್ಸ್, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಆಗಿರ್ಬಹುದು, ಸೈಕಿಯಾಟ್ರಿಕ್ ಡಾಕ್ಟರ್ಸ್ಗಳು ಆಗಿರ್ಬಹುದು ಅಥವಾ ಈ ಕೌನ್ಸಿಲರ್ಸ್ ಆಗಿರ್ಬಹುದು, ಇವರ ಹತ್ರ ಹೋಗಿ ನಿಮ್ಮ ಸಮಸ್ಯೆಯನ್ನ ಚರ್ಚೆ ಮಾಡಿ, ನೀವು ಯಾವೆಲ್ಲ ಸಿಂಪ್ಟಮ್ಸ್ಗಳನ್ನ ಅನುಭವಿಸ್ತೀರಿ ಅಂತ ಹೇಳಿದ್ರೆ, ಆಗ ಏನಾಗ್ತದೆ, ನಿಮಗೆ ಆ ಸಂಬಂಧಪಟ್ಟ ಮೆಂಟಲ್ ಹೆಲ್ತ್ ಪ್ರೊಫೆಷನ್ಗಳು ನಿಮ್ಗೆ ಟ್ರೀಟ್ಮೆಂಟ್ ಅನ್ನ ಹೇಳಿಕೊಡ್ತಾರೆ. ಅಂದ್ರೆ ಯಾವ ರೀತಿ ನೀವು ಖಿನ್ನತೆಯಿಂದ ಹೊರಗಡೆ ಬರಬಹುದು, ನೀವು ಏನನ್ನ ಮಾಡ್ಬೇಕು, ನಿಮಗೆ ಮೆಡಿಕೇಶನ್ ಅಗತ್ಯ ಉಂಟಾ ಅಥವಾ ಮೆಡಿಕೇಶನ್ ನಿಮ್ಗೆ ಬೇಡ್ವಾ, ಕೌನ್ಸಿಲಿಂಗ್ ನಿಮ್ಗೆ ಬೇಕಾ ಅಂತ ನಿಮ್ಮ ಈ ಎಲ್ಲಾ ವಿಚಾರಗಳನ್ನ ಅವರು ನಿಮ್ಮಲ್ಲಿ ಚರ್ಚೆ ಮಾಡ್ತಾರೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ದಿನದಿಂದ ದಿನಕ್ಕೆ ನೀವು ಈ ಚರ್ಚೆ ಮಾಡುವಂಥದ್ದು ಮತ್ತೆ ಸೈಕಿಯಾಟ್ರಿಕ್ ಡಾಕ್ಟರ್ಸ್ಗಳನ್ನ ಮೀಟ್ ಆಗುವಂಥದ್ದು, ಅವರು ನಿಮಗೆ ಕೆಲವು ವಿಚಾರಗಳನ್ನ ತಿಳಿಯಪಡಿಸ್ತಾರೆ, ಮೇ ಬಿ ಅವರು ನಿಮಗೆ ಮೆಡಿಕೇಶನ್ ಅಥವಾ ಎಂತ ಹೇಳ್ತಾರೆ ಔಷಧಗಳನ್ನು ಕೊಡುವ ಚಾನ್ಸಸ್ಗಳು ಉಂಟು. ಈಗ ಈ ರೀತಿ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸ್ಲೋಲಿ ಸ್ಲೋಲಿ ನಿಮಗೆ ಒಂದೊಂದೇ ವಿಚಾರಗಳಿಂದ ಹೊರಗೆ ಬರಲಿಕ್ಕೆ ಸುಲಭ ಆಗುತ್ತೆ. ಆಗ ಏನಾಗುತ್ತೆ, ಈ ಖಿನ್ನತೆಯ ಗುಣಲಕ್ಷಣಗಳು ಏನುಂಟು ಅವು ಕಡಿಮೆ ಆಗಿ ನೀವು ಬೇರೆಯವರ ಹಾಗೆ ಒಂದು ನಾರ್ಮಲ್ ಆಗಿ ಜೀವನವನ್ನ ನಡೆಸಲಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಪ್ರೀತಿಯ ಗೆಳೆಯರೇ, ಈ ವಿಡಿಯೋ ಮುಖಾಂತರ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಖಿನ್ನತೆ ಎನ್ನುವಂಥದ್ದು ಒಂದು ಗುಣಪಡಿಸುವ ಮಾನಸಿಕ ಕಾಯಿಲೆ. ಖಿನ್ನತೆ ಬರುವಂತಹ ವ್ಯಕ್ತಿಗಳು ಅದರಿಂದನೇ ನರಳಬೇಕಂತ ಏನೂ ಇಲ್ಲ. ಹಾಗಾಗಿ ಯಾವಾಗ, ಈಗ ನಾನು ನಿಮ್ಮ ಹತ್ರ ತುಂಬಾ ವಿಚಾರಗಳನ್ನು ಚರ್ಚೆ ಮಾಡಿದೆ, ಯಾವಾಗ ವ್ಯಕ್ತಿಗಳಲ್ಲಿ ಈ ರೀತಿ ಗುಣಲಕ್ಷಣಗಳು ಕಂಡು ಬರುತ್ತೆ ಅಥವಾ ಈ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ, ಆಗ ಅವರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳಿದ್ರೆ, ಅವರು ಸೈಕಿಯಾಟ್ರಿಕ್ ಡಾಕ್ಟರ್ ಆಗಿರ್ಬಹುದು ಅಥವಾ ಕೌನ್ಸಿಲರ್ ಆಗಿರ್ಬಹುದು ಅಥವಾ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿರ್ಬಹುದು, ಇವರನ್ನ ಮೀಟ್ ಮಾಡಿ ಅವರ ಹತ್ರ ತಮ್ಮ ಸಮಸ್ಯೆಯನ್ನ ಮುಕ್ತವಾಗಿ ಚರ್ಚೆ ಮಾಡಿ, ಅಂದ್ರೆ ಏನುಂಟು, ಏನ್ ಸಮಸ್ಯೆ ಆಗ್ತಾ ಉಂಟು, ಯಾವ ರೀತಿ ನೀವು ನರಳ್ತಾ ಇದ್ದೀರಿ, ಇದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಉಂಟು, ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಉಂಟು, ಎಲ್ಲವನ್ನ ಚರ್ಚೆ ಮಾಡಬೇಕು. ನೆನಪಿಡಿ ಗೆಳೆಯರೇ, ಡಿಪ್ರೆಷನ್ ಎನ್ನುವಂಥದ್ದು ನೀವು ಇಡೀ ವಿಶ್ವದಲ್ಲಿ ತಗೊಂಡ್ರೆ ಅತಿಯಾದ ವ್ಯಕ್ತಿಗಳು ಡಿಪ್ರೆಷನ್ ಇಂದ ಬಳಲ್ತಾ ಇದ್ದಾರೆ. ಯಾಕೆ ಡಿಪ್ರೆಷನ್ ಇಂದ ಬಳಲ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಜೀವನ ಶೈಲಿಗಳು ಬದಲಾಗ್ತಾ ಇವೆ, ನಮ್ಮ ಕೆಲಸ ಕಾರ್ಯಗಳು ಬದಲಾಗ್ತಾ ಇವೆ, ವೇಗವಾಗಿ ಕೆಲಸಗಳು ಆಗಬೇಕಿದೆ, ಮತ್ತೆ ನಮಗೆ ಬೇರೆ ಬೇರೆ ಕೆಲಸದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಉಂಟು. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ,
ಮುಕ್ತವಾಗಿ ಮಾತನಾಡಿದ್ರೆ ಸಮಸ್ಯೆ ಇಲ್ಲ, ಬಟ್ ಕೆಲವು ಸಲ ನಾವು ಮುಕ್ತವಾಗಿ ಮಾತಾಡೋದಿಲ್ಲ. ಈ ಎಲ್ಲಾ ಕಾರಣಗಳಿಂದ ಡಿಪ್ರೆಷನ್ ಎಂಬ ಕಾಯಿಲೆಯಿಂದ ಅನೇಕ ಜನರು ಬಳಲ್ತಿದ್ದಾರೆ. ಆದರೆ ನಾನು ಇವಾಗಲೇ ಹೇಳಿದ ಹಾಗೆ ಇದು ಒಂದು ಮಾನಸಿಕ ಕಾಯಿಲೆ ಖಂಡಿತ, ಆದರೆ ಇದನ್ನು ಗುಣಪಡಿಸಬಹುದು. ಹಾಗಾಗಿ ನೀವು, ನಿಮ್ಮ ಸಂಬಂಧಿಕರು, ನಿಮ್ಮ ಗೆಳೆಯರು, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದರೂ ಇಂಥ ಸಮಸ್ಯೆಗಳ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಿಮ್ಮಲ್ಲಿ ಆದಷ್ಟು ವಿಚಾರಗಳನ್ನು ಅವರಿಗೆ ತಿಳಿಸಿ ಮತ್ತೆ ಅವರಿಗೆ ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷನ್ ಹತ್ರ ಹೋಗ್ಬೇಕು ಅಂತ ನೀವು ಅವರನ್ನ ರೆಫರ್ ಮಾಡಿ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಈ ಸಮಸ್ಯೆಯಿಂದ ಬಳಲುವುದಕ್ಕಿಂತ ಅವರು ಈ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಅವರಿಗೆ ಸುಲಭ ಆಗುತ್ತೆ. ಪ್ರೀತಿಯ ಗೆಳೆಯರೇ, ನಾನು ಇವಾಗಲೇ ಹೇಳಿದಾಗೆ ಇದು ನನ್ನ ಯೂಟ್ಯೂಬ್ ಚಾನೆಲ್. ನೀವು ಒಂದು ವೇಳೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿ ಆದ್ರೆ ದಯಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.